ಅವ್ರ ವಿರೋಧವಾಗಿ ಯಾವ ರಾಜಕಾರಣಿನೂ ಎದ್ದಿಲ್ಲೋ ಅಂತ ಮಾತಾಡೋದು ಸ್ಥಿತಿಗಳು ಇಲ್ಲ. ಅದಕ್ಕಾಗಿ ಅವ್ರನ್ನ ಹೊಂದಾಣಿ ಮಾಡ್ಕೊಂಡು ಹೋಗುವಂಥದ್ದು ಅದನ್ನೇ ಈ ಕೆಲಸ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಮಾಡ್ತಾ ಇದ್ದಾರೆ. ಒಂದು ಕಡೆ ಸತೀಶರ ಜೊತೆ ಗೆಳೆತನ ಮಾಡಿಕೊಂಡು ಅಥವಾ ಅಣ್ಣ ತಮ್ಮ ತಂಗಿಯ ಸಹೋದರ ಸಂಬಂಧನ ಇಟ್ಕೊಂಡು ಹೋಗ್ತಾ ಇದ್ದಾರೆ. ಇನ್ನೊಂದು ಕಡೆ ತಮ್ಮ ರಾಜವಿರೋಧ ತೋರಿಸ್ಕೊಳ್ತಾ ಹೋಗ್ತಾ ಇದ್ದಾರೆ. ಇದು ಅವ್ರ ಚಾಣಾಕ್ಷತನ ಆ ಮಾತು ಬೇರೆ. ಆದರೆ ಇದಕ್ಕಿಂತಲೂ ಮುಖ್ಯವಾಗಿ ನಾಯಕ ಪ್ಯೂರ್ ನಾಯಕಿ ಬೀಳಬೇಕಾಗಿತ್ತು ಅಂದರೆ ಮುಖ್ಯವಾಗಿ ಮಾಡಬೇಕಾಗಿತ್ತು ಶಿಕ್ಷಣ ಅಂತ ಹೇಳಿದರು ಅವರು. ಅಂತೇಳಿ ಬರ ಅಷ್ಟೇ ಮುಗಿಲಿಲ್ಲ, ಒಂದು 5 ಕೋಟಿ ಕೊಡಿಸಿದ್ವಿ, ಒಂದು 2 ಕೊಟ್ಟಿ ಕಳಿಸಿದ್ವಿ, ಅತಿಥಿ ಶಿಕ್ಷಕರನ್ನ ಹಾಕಿದ್ವಿ ಅಲ್ಲ. ಪರ್ಮನೆಂಟ್ ಆಗಿ ಬೆಳಗಾವಿ ಜಿಲ್ಲೆಗೆ ಎಷ್ಟು ಸ್ಕೂಲ್ಗಳಿದ್ದಾವೆ, ಮತ್ತು ಸರ್ಕಾರಿ ಸ್ಕೂಲ್ಗಳಿಗೆ ಈ ಅತಿಥಿ ಶಿಕ್ಷಕರ ಅನ್ನೋಕ್ಕಿಂತಲೂ ಎಷ್ಟು ಖಾಲಿ ಇದ್ದಾವೆ ಪೋಸ್ಟ್ಗಳು, ಅವು ಹಾಕಬೇಕು. ಜೊತೆಗೆ ಪ್ರತಿ ಹಳ್ಳಿಗೂ ಮತ್ತು 3-4 ಹಳ್ಳಿ ಪ್ರತಿ ಹಳ್ಳಿಗೆ ಪ್ರಾಥಮಿಕ ಶಾಲೆಗಳನ್ನು, 2-3 ಹಳ್ಳಿಗಳಿಗೆ ಮಾಧ್ಯಮಿಕ ಶಾಲೆಯನ್ನು, 4-5 ಹಳ್ಳಿಗಳಿಗೆ ಒಂದು PUC ವರೆಗೆ ಕಾಲೇಜನ್ನು ಇವತ್ತು ಇಂಟ್ರೊಡ್ಯೂಸ್ ಮಾಡಲೇಬೇಕಾಗಿದೆ. ಅದರಲ್ಲೂ 30 ವಿದ್ಯಾರ್ಥಿಗಳು ಒಬ್ಬ ಶಿಕ್ಷಕ ಸಿಗುವಂಥ ವ್ಯವಸ್ಥೆ ಮಾಡಬೇಕಾಗಿದೆ. ಆದೇಶ ನೀವೇನು ಮಾಡ್ತಾ ಇದ್ದೀರಿ ಲಕ್ಷ್ಮೀಬಾಯಿ ಅವರ ಅನ್ನುವಂಥದ್ದು ಮೂಲಭೂತ ಪ್ರಶ್ನೆ. ಜೊತೆಗೆ ಈ ಭಾಗದ ರೈತರು ಪ್ರತಿಯೊಂದು ಹಳ್ಳಿಗೆನೂ ನೀರಾವರಿ ವ್ಯವಸ್ಥೆ ಮಾಡಿಕೊಂಡಂಥದ್ದು ಕೆರೆಗಳನ್ನು ಸುಗಮ ಮಾಡ್ತಾ ಇದ್ದೀರಿ ಇಲ್ಲಂತಲ್ಲ, ಅದು ಇನ್ನೂ ಮಾಡಬೇಕಾಗಿದೆ. ಪ್ರತಿಯೊಂದು ಹಳ್ಳಿಗೂ ಕೆರೆ ನಿರ್ಮಾಣ ಆಗುವಂಥದ್ದು, ಜೊತೆಗೆ ನೀರಿನ ವ್ಯವಸ್ಥೆ ಆಗುವಂಥದ್ದು ಆಗೋದಕ್ಕೆ ಏನು ಮಾಡ್ತಾ ಇದ್ದೀರಿ? ಅದರ ಜೊತೆಗೆ ಈ ರೈತರಿಗೆ ಯಾಕೆಂದರೆ ಆರ್ಥಿಕ ಬಲ ಬಂದಾಗ ಎದುರು ನಿಲ್ಲಕ್ಕೆ ಸಾಧ್ಯ ಅದ. ನಿಮ್ಮ ಬೆಳಗಾವಿ ಏರಿಯಾದಲ್ಲ ಎಲ್ಪಲ MSME ಒಳಗಾಗಿರಿ, ಸಣ್ಣ ಕೈಗಾರಿಕೆಗಳಾಗಿರಿ, ಮ್ಯಾಕ್ಸಿಮಮ್ ನಾವು ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಹಾಗೆ ಹೀಗೆ ಅಂತ ಹೇಳ್ಬೋದು ನೀವು, ಇಲ್ಲಂತಲ್ಲ. ಅದು ಎಷ್ಟು ಮಂದಿ ಉದ್ಯೋಗ ಕೊಡೋದು? ಯಾಕಂದರೆ ಎಷ್ಟು 3,667 ಅಲ್ಲ, ಇದರದ್ದು ಜಿಂದಾಲ್ ಫ್ಯಾಕ್ಟ್ರಿ ಭೂಮಿ ಕೊಡುವಂಥದ್ದು ಅಷ್ಟು ಕೊಟ್ಟ ಅವ್ರು 90,000 ಕೋಟಿ ರೂಪಾಯಿ ಹಾಕ್ತಾರಂತ. ಆ ಕೋಟಿ ಎಲ್ಲಿ ತರ್ತಾರಪ್ಪ 90,000 ಕೋಟಿ ಸಾಲ ನಮ್ಮ ಬ್ಯಾಂಕ್ಗಳಿಂದ? ಅದ್ರ ಮೇಲೆ ಅಲ್ಲಿ ನಾವು 50,000 ಉದ್ಯೋಗ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ ಅದ್ರ ಮೇಲೆ. ಆದರೆ ಇದು ಬೆಳಗಾವಿ ಜಿಲ್ಲೆ ಎಷ್ಟು ಅದಾರಪ್ಪ ಇವತ್ತು ಅನ್ಎಂಪ್ಲಾಯ್ಡು? ಅದಕ್ಕಾದ್ರೆ ಎಲ್ಲ ಇವತ್ತು ಇಂಡಸ್ಟ್ರಿ ಕೊಡ್ಲಿಕ್ಕೆ ಸಾಧ್ಯ ಅಲ್ಲ ಉದ್ಯೋಗಗಳನ್ನ. ಅದಕ್ಕೆ ಇಂಡಸ್ಟ್ರಿಗೂ ಪ್ರಿಪರೇಷನ್ ಕೊಡೋ ಜೊತೆಗೆ ರೈತಗೆ ಪ್ರತಿ ಹಳ್ಳಿಗೆ ಗೋಡಾವನ್, ಪ್ರತಿ ಹಳ್ಳಿಗೆ ಗೋಡಾವನ್ ಜೊತೆಗೆ ನೀರಿನ ವ್ಯವಸ್ಥೆ ಆಗಿ ನೀರಾವರಿ ಆಯ್ತಪ್ಪ ಅಂತಂದರೆ ಸಾಕಷ್ಟು ನೀರಿನ ವ್ಯವಸ್ಥೆ ಅದು ಇಲ್ಲಂತಲ್ಲ, ಅದಕ್ಕೆ ಮಾಡುವಂಥ ಒಂದು ಛಲ ಇಲ್ಲ ನಮ್ಮ ರಾಜಕೀಯ ಛಲ ಇಲ್ಲ, ಉಳಿಲಿಕ್ಕೆ ಅದು ಸಿಕ್ಕ ಗೋಡಾವನ್ ರೆಡಿ ಆಯ್ತಪ್ಪ ಅಂತಂದ್ರೆ ಪ್ರತಿ ಹಳ್ಳಿಯಲ್ಲೂ ಏನಾಗ್ತದೆ? APMC ಆಗಿಬಿಡ್ತದೆ. ಮತ್ತು ಹಳ್ಳಿಯಲ್ಲಿ ಇರುತ್ತಿರುವಂತಹ ಏನು ಕಲಿತಂಥ ಅನ್ಎಂಪ್ಲಾಯ್ಡ್ ಜನ ಅವ್ರು ಉದ್ಯೋಗ ಸೃಷ್ಟಿ ಆಗ್ತಾವ. ಇದು ಸಿಂಪಲ್ ಆಗಿ ತಿಳಿಯುವಂಥ ವಿಷಯ. ಈ ದಿಸೆಯಲ್ಲಿ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು ಏನು ಮಾಡ್ತಾ ಇದ್ದಾರೆ? ಇದು ಇವತ್ತಿನ ಅನಿವಾರ್ಯತೆ, ಉದ್ಯೋಗ ಸೃಷ್ಟಿ ಮಾಡೋದು. ಉದ್ಯೋಗ ಇನ್ನುಳಿದು ಯಾವುದೇ ಕ್ಷೇತ್ರದಲ್ಲಿ ಬೆಳೆಯಲು ಸಾಧ್ಯ ಇಲ್ಲ, ಮತ್ತು ಕಾರ್ಪೊರೇಟ್ಗಳು ಎಲ್ಲರಿಗೂ ಉದ್ಯೋಗ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಇವತ್ತಿನ ಜವಾಬ್ದಾರಿ ಇವರು ಬುದ್ಧಿವಂತರಿದ್ದಾರೆ ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರು, ನಾಲೆಜ್ ಇದೆ ಸಾಕಷ್ಟು. ಜೊತೆಗೆ ಬಲಿಷ್ಠ ರಾಜಕಾರಣಿ DKC ಅವರ ಮತ್ತು ಸಿದ್ದರಾಮಯ್ಯರ ಒಂದು ಸಹಕಾರ ಅದ, ಜೊತೆಗೆ ಸಹೋದರ ರೂಪದಲ್ಲಿ ಕಾಣುತ್ತಿರುವಂಥ ಸತೀಶ್ ಅವ್ರ ಸಹಾಯ ಇದೆ. ಇವೆಲ್ಲ ತೆಗೆದುಕೊಂಡ ಇವ್ರು ಇನ್ನೂ ಹೇಗೆ ಬೆಳಿಬಾರ್ದು ಅಂತ ಏಕಲ್ಗೆ 2 ಕೆಲಸ ಆಯಿತು. ಒಂದು ನಾಯಕಿಯಾಗಿ ಬೆಳೀತಾಳ ಜಿಲ್ಲೆಯಲ್ಲ, ಒಂದು ವಿರೋಧ ಪಕ್ಷವಾಗಿ ಬೆಳೀತಾಳ, ಮೂರನೇದಾಗಿ ಏನಾಗ್ತಾರೆ ಅವರು ಒಂದು ಈ ಭಾಗದ ಜನರಿಗೆಲ್ಲ ಉದ್ಯೋಗ ಸೃಷ್ಟಿ ಮಾಡೋಕೆ ಅಗ್ರಿಕಲ್ಚರ್ ಮೇಲೆ ಇಟ್ಕೊಂಡು ಕೃಷಿ ಆಧಾರಿತ ಉದ್ಯೋಗ ಬೆಳೆಯೋದಕ್ಕೆ ಯಾಕೆ ಪ್ರಯತ್ನ ಮಾಡಬಾರ್ದು ಬಳಸೋದಕ್ಕೆ? ಇದು ನಮ್ಮ ಸಣ್ಣ ಒಂದು ಸಲಹೆ. ಯಾಕಂದರೆ ಇದೆಲ್ಲ ಒಂದೊಂದು ಹನಿ ಕುಡಿದಾಗ ಹಳ್ಳಾಗ್ತದೆ. ಹಾಗಾಗಿ ಇವತ್ತು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರಿಗೆ ನಮ್ಮ ಕಡೆಯಿಂದ ಹೇಳುವಂಥ ಮಾತು ಇಷ್ಟ. ಇಲ್ಲಿವರು ರಾಜಕಾರಣಿ ಅಂದರೆ ಏನು ರೀ? ಆಯಿತು, ದುಡ್ಡು ಹಂಚೋದು ಮಾಡೋದು, ವ್ಯಾಪಾರ ಮಾಡೋದು, ಆರಿಸಿ ಬರೋದು, 500,000 ಹಂಚೋದು ಆಗ್ತಿತ್ತು. ಇವತ್ತು ಜನ ನಿಧಾನಕ್ಕೆ 500,000 ಬಿಡ್ತಾ ಇದ್ದಾರೆ. ಈಗ ನಮ್ಗೆ ಗ್ಯಾರಂಟಿ ಬೇಕಪ್ಪ ಅಂತ ಹೇಳ್ತಾ ಇದ್ದಾರೆ. ಅವರು ಬುದ್ಧಿವಂತರಾಗಿದ್ದಾರೆ. ಗ್ಯಾರಂಟಿ ಜೊತೆ ಉದ್ಯೋಗ ಸೃಷ್ಟಿ ಆಗಬೇಕಲ್ಲ. ಉದ್ಯೋಗ ಸೃಷ್ಟಿಗೆ ನೀವು ಇಲ್ಲಿ ಕಾರ್ಯತತ್ಪರರಾದರೆ ಶಿಕ್ಷಣ ಉದ್ಯೋಗ ಸೃಷ್ಟಿಗೆ ಅಗ್ರಿಕಲ್ಚರ ಜೊತೆಗೆ ಎಲ್ಲರಿಗೂ ಶಿಕ್ಷಣ ಜೊತೆಗೆ MSP ಮಿನಿಮಮ್ ಸಪೋರ್ಟಿಂಗ್ ಪ್ರೈಸ, ಇದ್ರ ಮೇಲೆ ಆರೋಗ್ಯ, ಆರೋಗ್ಯ ಚಲೋ ನೀವು ಏನು ಮಾಡಿದಿರಿ ಇಡೀ ಜಿಲ್ಲೆ ತುಂಬ? ಇದ್ರ ಬಗ್ಗೆ ನೀವು ಯಾಕೆ ಕಾಳಜಿ ವಹಿಸಬಾರ್ದು? ಮೊದಲು ನಿಮ್ಮ ಜಿಲ್ಲೆ, ನಿಮ್ಮ ಊರು ಬೆಳಗಾವಿ ಸುತ್ತಮುತ್ತ ಅಡ್ಡಾಡ್ತಾ ಇದ್ರೆ, ಹಳ್ಳಿ ಹಳ್ಳಿ ಅಡ್ಡಾಡ್ತಾ ಇದ್ರೆ, ಈ ದಿಸೆಯಲ್ಲಿ ನೀವು ಇನ್ನಷ್ಟು ತೀವ್ರವಾದ ಕಾರ್ಯಕ್ರಮ ತೊಗೊಂಡ್ರೆ ಒಬ್ಬ ಇನ್ನೂ ಪ್ರಬಲವಾದಂತಹ ಒಬ್ಬ ನಾಯಕಿಯಾಗಿ ಬೆಳಗಾವಿ ಜಿಲ್ಲೆಗೆ ನೀವು ಅನೇಕ ಸಹಾಯ ಸಹಕಾರ ಮಾಡಬಹುದು ಅಂತೇಳಿ ಕೆಲವೊಮ್ಮೆ ನಮಗೆ ಅನ್ನಿಸ್ತದೆ. ಆ ಅನಿಸಿದ ನಿಮ್ಮ ಜೊತೆಗೆ ಹಂಚ್ಕೊಂಡಿದ್ವಿ. ಅದೇ ರೀತಿ ಇದು ಸತೀಶ್ ಅವ್ರಿಗೂ ಅಪ್ಲೈ ಆಗ್ತದೆ, ಬಾಲಚಂದ್ರ ಅವ್ರಿಗೂ ಅಪ್ಲೈ ಆಗ್ತದೆ, ರಮೇಶ್ ಅವ್ರಿಗೂ ಅಪ್ಲೈ ಆಗ್ತದೆ, ಬೆಳಗಾವಿ ಜಿಲ್ಲೆ ಎಲ್ಲರೂ ಯಾರು ನಾಯಕರು ಇದ್ದೀರ ಅವರಿಗೆಲ್ಲ ಅಪ್ಲೈ ಆಗುವಂಥದ್ದು. ಈ ದಿಸೆಯಲ್ಲಿ ಯಾಕೆ ನೀವು ಚಿಂತನೆ ಮಾಡಬಾರ್ದು? ಇದನ್ನು ಯಾಕೆ ಪ್ರಯತ್ನ ಮಾಡಬಾರ್ದು? ಯಾಕೆ ನಮ್ಮ ರಾಜಕಾರಣಿ ಆಗ್ಯದಪ್ಪ, ದುಡ್ಡು ಹಂಚೋದು, ಆರಿಸೋದು, ಬರೋದು, ರೊಕ್ಕ ಹಾಕಿ ರೊಕ್ಕ ತೆಗೆದುಕೊಂಡು ಆಗಿಬಿಟ್ಟದ್ದು. ಇವತ್ತು ಮತ್ತೇನಿಲ್ಲ ಪಾಪ ಜನನು ಆದರೂ ಬಂದಷ್ಟು ಬತ್ತು ನಾವು ಬದುಕಿರ ಸಾಕಂತೆ ಬಂದಷ್ಟು ಇಟ್ಕೊಳ್ಳೋಂಥದ್ದಾಗ್ಯದ. ಈಗ ಅದನ್ನು ಮೀರಿ ಗ್ಯಾರಂಟಿಗೆ ಬಂದದ. ಎಲ್ಲರೂ ಮನಸ್ಥಿತಿ ಹೆಂಗಾಗ್ಯದ ಇವತ್ತು? BJP
ಪ್ರಬಲ ನಾಯಕದ ಮೋದಿ ಅವರು ಅಂಥ ಪ್ರಬಲ ನಾಯಕರನ್ನು ಧಿಕ್ಕರಿಸಿದ್ದಾರೆ ನಮ್ಮ ಕನ್ನಡಿಗರು, ಅದು ಬೇರೆಯವರು ಧಿಕ್ಕರಿಸ್ತಾ ಇದ್ದಾರೆ. ಯಾಕಂದರೆ ಅವ್ರದ್ದು ಹೊಟ್ಟಿಗೆ ಹಿಟ್ಟಿಲ್ಲರಿ, ಬರೀ ಆಶ್ವಾಸ ಕೊಟ್ಟು ಹೋಗಿಬಿಡೋರು. ಎರಡು ಕೊಡು ಉದ್ಯೋಗ ಸೃಷ್ಟಿ ಮಾಡಿದ್ನು, ಪ್ರತಿ ಬಡವು ಹದಿನೈದು ಕೊಡ್ತು ಅಂತಂದರು, ಕಡೆಗೆ ಜುಂಕ್ಲ ಅಂದರು, ಹೀಗಾಗಿ ನಮ್ಮದು ಬಿಟ್ಟಿದ್ದಾರೆ. ಇವತ್ತು ನೀವು ಈ ದಿಶೆಯಲ್ಲಿ ಏನು ಮಾಡ್ತೀರಿ? ಸಾಧ್ಯನ ಇದು ಲಕ್ಷ್ಮೀಬಾಯಿ ಹೆಬ್ಬಾಳ್ಕರ್ ಅವರೇ, ಸತೀಶ್ ಅವರೇ, ರಮೇಶ್ ಅವರೇ, ಬಾಲಚಂದ್ರ ಅವರೇ, ಲೈಕ್ ಇದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಜೊತೆಗೆ ಕಾಮೆಂಟ್ ಮಾಡಿರಿ, ಅದ್ರ ಜೊತೆಗೆ ಸಬ್ಸ್ಕ್ರೈಬ್ ಬಿಡ್ಲಿಕ್ಕೆ ಹೋಗ್ಬೇಡ ಅಂತ ಹೇಳ್ತಾ ಹೇ ಸೀತಾರಾಮ ಸತ್ಯದ ಕೈಗಳಲ್ಲಿ ಒಂದು ನೀಡೋದು.